ओम शांति, ओम शांति, ओम शांति, ओम शांति। मनशांतिगागि राजयोग मेडिटेशन शिबिरद परमात्म अरिविन प्रवचन मालिगे हार्दिक स्वागत। ಭಾರತ ದೇಶದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಈಶ್ವರ ಪರಮಾತ್ಮನನ್ನು ಡಿಸ್ಕವರ್ ಮಾಡಲು ಹೊರಟ, ಪ್ರಥಮ ಸ್ಪಿರಿಚುವಲ್ ಅಡ್ವೆಂಚರ್ ಮಾಡಲು ಹೊರಟ ಧೀರ ಸಾಧಕರಂದರೆ ನಮ್ಮ ಪುರಾತನ ಮಹರ್ಷಿಗಳು, ತಪಸ್ವಿಗಳು, ವೀರವೈರಾಗಿಗಳು. ತಮ್ಮ ದೃಢ ಸಂಕಲ್ಪದ ಬಲದಿಂದ, ಏಕಾಗ್ರತೆಯ ಚಿತ್ತದಿಂದ, ತಪಸ್ಸಿನ ಶಕ್ತಿಯಿಂದ ಈಶ್ವರನ ಪೂರ್ಣ ಪರಿಚಯ ಪಡೆಯಲು, ಸಾಕ್ಷಾತ್ಕಾರಗೊಳಿಸಿಕೊಳ್ಳಲು, ಜನಸಾಮಾನ್ಯರಿಗೆ ಈಶ್ವರನ ಬಗ್ಗೆ ತಿಳಿಸಿಕೊಡಲು ಘೋರ ತಪಸ್ಸನ್ನು ಮಾಡಿದರು, ದೇಹವನ್ನು ದಂಡಿಸಿದರು. ಆದರೂ ಪರಮಾತ್ಮನನ್ನು ಅರಿಯುವುದು ಅಷ್ಟು ಸುಲಭವಲ್ಲ. ಅಗೋಚರ ಶಕ್ತಿಯನ್ನು ಪೂರ್ಣವಾಗಿ ಯಥಾರ್ಥವಾಗಿ ತಿಳಿದುಕೊಳ್ಳುವುದು ಅದು ಬಹಳ ಶಕ್ತಿಶಾಲಿ ಸಾಧನೆಯಾಗಿದೆ. ಭಾರತದಲ್ಲೊಂದು ನಾಣ್ಣುಡಿ ಇದೆ, ರಾಜ ಪ್ರತ್ಯಕ್ಷ ದೇವತಾ. ರಾಜನಾದವನು ಆಯಾ ಪ್ರಜೆಗಳ ಪಾಲಿಗೆ ದೇವತೆ ಇದ್ದಂತೆ. ಯಾಕೆಂದರೆ ಆ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಊಟ ಆಹಾರ ವ್ಯವಹಾರ, ರಾಜ್ಯದಲ್ಲಿ ಬೇಕಾಗುವಂತಹ ಎಲ್ಲ ಫೆಸಿಲಿಟೀಸ್ ಮಾಡಿಕೊಡೋದು, ನ್ಯಾಯ ಕೊಡೋದು, ಇದೆಲ್ಲ ಮಾಡಿರುವ ಕಾರಣ ಆ ಪ್ರಜೆಗಳಿಗೆ ಆ ರಾಜನೇ ದೇವತೆ. ಹೀಗಾಗಿ ಮಹರ್ಷಿಗಳಾದ, ತಪಸ್ವಿಗಳಾದ ವಾಲ್ಮೀಕಿಯವರು ರಾಜನಾದ, ರಘುವಂಶದ ರಾಜನಾದ ಶ್ರೀರಾಮನನ್ನು ದೇವತಾ ಮಟ್ಟಿಗೆ, ಪರಮಾತ್ಮನ ಮಟ್ಟಿಗೆ ಏರಿಸಿದರು. ಅನೇಕರು ಅವರನ್ನು ಪೂಜಿಸ್ತಾ ಬಂದರು. ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ನಾಣ್ಣುಡಿಯಂತೆ ಮತ್ತೆ ಪುನಃ ವ್ಯಾಸರು ಘನಶ್ಯಾಮನಾದ ಶ್ರೀಕೃಷ್ಣನನ್ನು, ಯದುಕುಲದ ರಾಜನನ್ನು, ವೀರನನ್ನು ಪರಮಾತ್ಮನ ಮಟ್ಟಿಗೆ, ದೇವತಾ ಮಟ್ಟಿಗೆ ಏರಿಸಿದರು. ಅನೇಕರು ಅವರನ್ನು ಆರಾಧಿಸಿದರು. ಆದರೆ ರಾಮನಿಗೊಬ್ಬ ಯೋಗೇಶ್ವರನಿರಬೇಕಲ್ವೇ? ಯಾರನ್ನು ಪೂಜಿಸಿ ಅವನು ಯುದ್ಧ ಗೆದ್ದನು? ಕೃಷ್ಣ ಯಾರನ್ನು ಪೂಜಿಸಿ ತನ್ನ ಪಾಪ ಪರಿಹಾರ ಮಾಡಿಕೊಳ್ಳಲು ಗೋಪೇಶ್ವರದಲ್ಲಿ ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಿದನು? ಅವರಿಗೊಬ್ಬ ಪರಮಾತ್ಮನಿರಬೇಕಲ್ಲ. ಆ ಪರಮಾತ್ಮನನ್ನು ಮಹರ್ಷಿಗಳು, ಯಾರು ಸೈಂಟಿಸ್ಟ್, ಪರಮಾತ್ಮನನ್ನು ಕಂಡುಹಿಡಿಯೋದ ಸೈಂಟಿಸ್ಟ್ಗಳಿಗೇನೆ ಆ ಯೋಗೇಶ್ವರ ಯಾರು ಎನ್ನುವುದು ಗೊತ್ತಿಲ್ಲ ಅಂತ ನಾವೆಲ್ಲ ಹೇಳ್ತಾ ಇರೋದು ಭಗವದ್ಗೀತೆ ಹೇಳ್ತಾ ಇದೆ. ಭಗವದ್ಗೀತೆ ಹೇಳ್ತದೆ ಮಹರ್ಷಿಗಳು ಸಹ ಪರಮಾತ್ಮನನ್ನು ಅರ್ತಿಲ್ಲ. ಬ್ರಹ್ಮ ಒಂದು ಶ್ರೇಷ್ಠ ದೇವತೆ. ಆ ಬ್ರಹ್ಮನಿಗೆ ತಂದೆ ಶ್ರೇಷ್ಠ ದೇವತೆಯಾದ ಮಹಾವಿಷ್ಣು, ವಿಷ್ಣುವಿನ ನಾಭಿಕಮಲದಿಂದ ಜನ್ಮ ಪಡೆದವನು. ಆ ವಿಷ್ಣು ಒಬ್ಬ ಗೃಹಸ್ಥ ದೇವತೆ ಅಂದಮೇಲೆ ಆ ವಿಷ್ಣುವಿನಿಗೊಬ್ಬ ಯೋಗೇಶ್ವರ ಶ್ರೇಷ್ಠ ತಂದೆ ಇರಬೇಕಲ್ಲ. ಶಂಕರನ ಯೋಗವನ್ನು ಸ್ವೀಕಾರ ಮಾಡುವಂಥ ಒಬ್ಬ ಪರಮಾತ್ಮನಿರ್ಬೇಕಲ್ವ? ಭಗವದ್ಗೀತೆ ಹೇಳ್ತದೆ ನಮೇ ವಿಧುಃ ಸುರಗಣಾಃ. ಸುರರಾಗಲಿ, ಬ್ರಹ್ಮ ಆಗಲಿ, ವಿಷ್ಣು ಆಗಲಿ, ಶಂಕರರಾಗಲಿ, ತಪಸ್ವಿಗಳಾಗಲಿ, ಯಾರೂ ಪರಮಾತ್ಮನನ್ನು ಅರಿಯರು. ಅರ್ತಿದ್ರೆ ಇವತ್ತು ವಿಶ್ವಕ್ಕೆ ತಿಳಿಸಿಕೊಡ್ತಿದ್ರು, ಪ್ರತ್ಯಕ್ಷಪಡಿಸ್ತಿದ್ರು. ನ್ಯೂಟನ್ಗೆ ಗ್ರಾವಿಟೇಷನ್ ಫೋರ್ಸು ಫ್ಲ್ಯಾಶ್ ಆಯಿತು, ವಿಶ್ವಕ್ಕೆ ಸಾದರಪಡಿಸಿದರು. ಐನ್ಸ್ಟೈನ್ಗೆ E=mc² ಅರ್ಥ ಆಯಿತು, ಜಗತ್ತಿಗೆ ಅದನ್ನು ಪ್ರೂವ್ ಮಾಡಿ ತೋರಿಸಿದರು. ಅರ್ಥ ಮಾಡಿಕೊಂಡು ಪ್ರೂವ್ ಮಾಡಿ ವಿಶ್ವದವರೆಲ್ಲರೂ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಆದರೆ ಪರಮಾತ್ಮನನ್ನು ಯಾರೂ ಯಥಾರ್ಥವಾಗಿ ಅರಿಯದಿರುವ ಕಾರಣ, ಯಥಾರ್ಥವಾಗಿ ಯಾರಿಗೂ ತಿಳಿಸಿಕೊಡದಿರುವ ಕಾರಣ ಏಕಮೇವವಾಗಿ ಯಾರೂ ಅಕ್ಸೆಪ್ಟ್ ಮಾಡಿಲ್ಲ. ಇದರಿಂದ ಅರ್ಥ ಆಗ್ತದೆ ಪರಮಾತ್ಮನ ಪ್ರಮಾಣ ಯಾರೂ ಅರಿಯರು. ನಮ್ಮ ಶರಣರು ಹೇಳುತ್ತಾರೆ, ನಾನೆಂಬುದು ಪ್ರಮಾಣ, ನೀನೆಂಬುದು ಪ್ರಮಾಣ, ಸ್ವಯಂಬುದು ಪ್ರಮಾಣ, ಪರವೆಂಬುದು ಪ್ರಮಾಣ, ಪ್ರಮಾಣವೆಂಬುದು ಪ್ರಮಾಣ, ಗುಹೇಶ್ವರನೆಂಬುದು ಅಪ್ರಮಾಣ. ಜಗತ್ತಿನಲ್ಲಿ ಎಲ್ಲವನ್ನ ಪ್ರೂವ್ ಮಾಡ್ಬೋದು, ದಿಸ್ ಈಸ್ ದಿಸ್ ಓನ್ಲಿ. ಪ್ಲಾಸ್ಟಿಕ್ ಅಂದ್ರೇನು, ಐರನ್ ಅಂದ್ರೇನು, ಗೋಲ್ಡ್ ಅಂದ್ರೇನು, ಎಲ್ಲವನ್ನು, ಆಕಾಶ ಅಂದ್ರೇನು, ನೀರಂದ್ರೇನು, ಎಲ್ಲನೂ ಪ್ರೂವ್ ಮಾಡಿ ತೋರಿಸ್ಬೋದು. ಪರಮಾತ್ಮನನ್ನು ಇದುವೇ ಅಂತ ಪ್ರೂವ್ ಮಾಡಲಿಕ್ಕೆ ಅಲ್ಪ ಬುದ್ಧಿ,
ಅಥವಾ ನಮ್ಮ ಮನಸ್ಸು ಅಥವಾ ನಮ್ಮ ಶಕ್ತಿ ಸಾಕಾಗೋದಿಲ್ಲ. ಅವನು ಅಪ್ರಮಾಣ, ಹೇಗವನ ಅದೃಶ್ಯನೋ ಹಾಗವನ ಅಪ್ರಮಾಣ. ಅವನನ್ನು ಅರಿಯದೇ ಇರುವ ಕಾರಣದಿಂದ ನಾಟ್ ಓನ್ಲಿ ಇನ್ ಇಂಡಿಯಾ, ಇಡೀ ವಿಶ್ವದಲ್ಲಿ ಮೂರು ಪ್ರಕಾರದ ಭಕ್ತಿ ಪ್ರಾರಂಭ ಆಯಿತು. ಒಂದೇ ಪ್ರಕಾರದ ಭಕ್ತಿ ಸಾತ್ವಿಕ ಭಕ್ತಿ ಅಂತ ಅರ್ಥ. ಸಾತ್ವಿಕ ಭಕ್ತಿ ಅಂದರೆ ಏನು? ಯಾರು ಸಾತ್ವಿಕ ದೇವತೆಗಳನ್ನು ಪೂಜೆ ಮಾಡ್ತಾರೋ, ದೇಹಧಾರಿ ದೇವತೆಗಳು, ಬ್ರಹ್ಮನೋ ವಿಷ್ಣುನೋ ಪಾರ್ವತಿನೋ ಲಕ್ಷ್ಮಿನೋ ಸರಸ್ವತಿನೋ ನಾರಾಯಣನೋ ಕೃಷ್ಣನೋ ಗಣಪತಿನೋ ಹನುಮಂತನೋ ರಾಮನೋ, ಯಾರು ಈ ದೇವತೆಗಳನ್ನು ಪರಮಾತ್ಮ ಎಂದು ತಿಳಿದು ಆರಾಧಿಸುತ್ತಾರೋ, ಇದು ಸಾತ್ವಿಕ ಭಕ್ತಿ. ಭಾರತದಲ್ಲಿ ಮೊದಲು ಸಾತ್ವಿಕ ಭಕ್ತಿ ಬಹಳ ವ್ಯಾಪಕವಾಗಿತ್ತು. ಕೇವಲ ಯಾವ ಮೂರ್ತಿಯನ್ನು ಪೂಜಿಸ್ತಾರೆ ಅದ್ರ ಮೇಲಿದ್ದು ಸಾತ್ವಿಕನಾ ಅಂತ ಡಿಸೈಡ್ ಆಗೋದಲ್ಲ. ಮೂರ್ತಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾವ ಮೂರ್ತಿಯನ್ನು ಪೂಜಿಸ್ತಾರೆ, ಜೊತೆಗೆ ಅವರ ಆಹಾರ, ಅವರ ವ್ಯವಹಾರ. ಸಾತ್ವಿಕ ದೇವತೆಗಳನ್ನು ಪೂಜಿಸುತ್ತಿರುವವರ ಸಂಪ್ರದಾಯಗಳು ಸಹಿತ ಸಾತ್ವಿಕವಾಗಿತ್ತು, ಅಹಿಂಸಕವಾಗಿತ್ತು. ಸಾತ್ವಿಕ ಅಂದರೆ ನಾನ್ ವೈಲೆಂಟ್. ನೈಸರ್ಗಿಕವಾಗಿ ದೊರೆಯುವಂಥ ಫಲ ಪುಷ್ಪಗಳನ್ನು ಅರ್ಪಿಸಿ ದೇವತಾ ಉಪಾಸನೆಯನ್ನು ಮಾಡುತ್ತಿದ್ದರು. ಇದು ಸಾತ್ವಿಕ ದೇವತೆಗಳ ಪೂಜೆ. ಅವರ ಚಿಂತನೆ ಸಾತ್ವಿಕ, ಜೀವನ ಮೌಲ್ಯಗಳು ಶಾಂತಿ, ಪ್ರೇಮ, ಆನಂದ, ಮಾನವೀಯತೆ, ಹೊಂದಿಕೊಂಡು ಹೋಗುವುದು, ಕ್ಷಮಿಸುವುದು, ಸ್ನೇಹದಿಂದಿರುವುದು, ಮಧುರವಾಗಿ ಮಾತನಾಡುವುದು, ಗೌರವಿಸುವುದು, ಸಾತ್ವಿಕ ಗುಣಗಳಿದ್ದು ಇದು ಸಾತ್ವಿಕ ಜನರ ಭಕ್ತಿಯೋಗ. ಅವರ ಡ್ರೆಸ್ಸಿಂಗು ಸಾತ್ವಿಕ, ಅವ್ರ ಇನ್ನೊಬ್ಬರ ಜೊತೆಗೆ ವ್ಯವಹಾರ ಶೈಲಿಯೂ ಸಾತ್ವಿಕ. ಸಾತ್ವಿಕ ಜನರ ಭಕ್ತಿಯೋಗ ಇತ್ತು. ಕಾಲಕ್ರಮೇಣ ಇನ್ನೊಂದು ಟೈಪ್ ಆಫ್ ಭಕ್ತಿ ಶುರುವಾಯಿತು. ಅದಕ್ಕೆ ರಾಜಸಿಕ ಭಕ್ತಿ ಅಂತ ಕರೆಯಲಾಗ್ತದೆ. ಈ ರಾಜಸಿಕ ಭಕ್ತಿಯಲ್ಲಿ ಭಗವದ್ಗೀತೆ ಹೇಳ್ತದೆ, ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಶ್ಚಾನೆ ಯಜಂತೆ ತಾಮಸ ಜನಾಹ. ಭಗವದ್ಗೀತೆ ಚೆನ್ನಾಗಿ ಡಿಫೈನ್ ಮಾಡ್ತದೆ. ರಾಜಸಿಕ ಭಕ್ತಿ ಅಂತಂದರೆ ಯಾರು ಯಕ್ಷರಾಕ್ಷಸರನ್ನು ಪೂಜಿಸುತ್ತಾರೋ, ಚಂಡಿ, ಚಾಮುಂಡಿ, ಬೀರಯ್ಯ, ಕೇತಯ್ಯ, ಕಾಳಯ್ಯ, ಯಕ್ಷ, ರಾಕ್ಷಸರು ಪ್ರಾಣಿ ಬಲಿಯನ್ನು ಕೊಡುತ್ತಾರೋ, ದೇವರ ಹೆಸರಿನಲ್ಲಿ, ಭಕ್ತಿ ಹೆಸರಿನಲ್ಲಿ, ಪೂಜೆ ಹೆಸರಿನಲ್ಲಿ, ಸಂಪ್ರದಾಯದ ಹೆಸರಿನಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಪ್ರಾಣಿ ಬಲಿಯನ್ನು ಕೊಟ್ಟು ಪೂಜಿಸುತ್ತಾರೋ ರಾಜಸಿಕ ಜನರು. ಅವರ ಆಹಾರ, ಅವ್ರ ಪಾನಿ ಕುಡಿಯೋದು, ವ್ಯವಹಾರ, ಅವ್ರ ಚಿಂತನೆ, ಅವ್ರ ಡಿಸಿಷನ್ಸ್ ಎಲ್ಲ ರಾಜಸಿಕ. ಅದು ರಾಜಸಿಕ ಜನರ ಭಕ್ತಿ. ದ್ವಾಪರದ ಆದಿಯಲ್ಲಿ ಸಾತ್ವಿಕ ಭಕ್ತಿ ಇತ್ತು. ಯಾವುದೇ ಆಡಂಬರ ಇರಲಿಲ್ಲ, ಸ್ವಾರ್ಥ ಇರಲಿಲ್ಲ ಸಾತ್ವಿಕ ಭಕ್ತಿಯಲ್ಲಿ. ಶುದ್ಧ ಮನಸ್ಸಿನಿಂದ ಸಾತ್ವಿಕತೆಯ ನೈವೇದ್ಯ ಇಡುತ್ತಿದ್ರು. ಶ್ರದ್ಧಾಪೂರ್ಣವಾಗಿ ಭಕ್ತಿ ನಡೀತಿತ್ತು. ಆಮೇಲೆ ರಾಜಸಿಕ ಭಕ್ತಿಯಲ್ಲಿ ಮುಖ್ಯವಾಗಿ ಕಂಡುಬರೋದೇನೆಂದರೆ ಆಡಂಬರ, ಛಲ, ವೀರತ್ವ, ಹಠ. ದೇವರೇ, ನೀನು ಈ ಕೆಲಸ ಮಾಡದೇ ಇದ್ದರೆ ನಾನು ಯಾಕೆ ಈ ಸಂಪ್ರದಾಯ ಫಾಲೋ ಮಾಡಲಿ, ನೀನಿದನ್ನು ಮಾಡು, ಭಗವಂತನಿಗೆ ಪ್ರಶ್ನೆ ಹಾಕುವವರು. ತಿನ್ನೋದು ರಾಜಸಿಕ, ಯಾಕೆಂದರೆ ಏನು ಬಲಿ ಕೊಡ್ತಾರೆ ಅದು ತಿನ್ನಬೇಕಲ್ಲ. ಪ್ರಾಣಿ ಬಲಿ ಕೊಟ್ಟರು, ಹಿಂಸೆ ಪ್ರಾರಂಭ ಆಯಿತು. ಇದು ರಾಜಸಿಕ ಜನರ ಭಕ್ತಿ ಯೋಗ. ಅದಕ್ಕೆ ನಮ್ಮ ಶರಣರು ಹೇಳುತ್ತಾರೆ, ರಾಜಸಿಕ ಭಕ್ತಿ ಅಂದರೆ ಸುರರು ಕಿನ್ನರು ಕಿಂ ಪುರುಷರೆಂಬ ನಾರು ಬಲ್ಲರು, ಎನ್ನ ಚಿತ್ತವು ನಿಮ್ಮ ಮೇಲೆ ಸಂಗಯ್ಯ, ಎನ್ನ ಚಿತ್ತವು ನಿಮ್ಮ ಮೇಲೆ ಲಿಂಗಯ್ಯ, ಕೂಡಲ ಸಂಗಮ ದೇವ ಅನ್ಯವೆಂಬುದು ಅರಿಯನೇಯ್ಯ. ಸುರರು ಕಿನ್ನರನ್ನೆಲ್ಲ ಪೂಜೆ ಮಾಡಿದ್ರೆ ಅದು ರಾಜಸಿಕ. ಇನ್ನು ಮೂರನೇದು ಯಾವುದಂತ ಬಾಯಿ ಬಿಟ್ಟು ಹೇಳಲೇಬೇಕಾಗಿಲ್ಲ. ಸಾತ್ವಿಕ ಆದಮೇಲೆ ರಾಜಸಿಕ, ಅದಾದಮೇಲೆ ತಾಮಸಿಕ. ತಾಮಸಿಕ ಜನರ ಜೀವನವೇ ತಾಮಸಿಕ. ಆ ಭಕ್ತಿಯೂ ತಾಮಸಿಕ, ಅವರ ಆಹಾರ ಪಾನಿ ಎಲ್ಲ ತಾಮಸಿಕ. ಮದ್ಯ ಮಾಂಸಗಳು ಅವರ ಆಹಾರ ಪಾನಿ. ಅವರ ಚಲನ ವಲನ ದುಷ್ಟಶಕ್ತಿಗಳ ಆಹ್ವಾನ ಮಾಡುವುದು. ಅವರ ಪೂಜಾ ಸ್ಥಳವೇ ಸ್ಮಶಾನ. ನರ ಬಲಿ ಕೊಡೋದು, ಪ್ರಾಣಿ ಬಲಿ ಕೊಡೋದು, ದೇವ್ರ ಹೆಸರಿನಲ್ಲಿ ನೋಡ್ರಿ ಎಷ್ಟು ನಡೀತದೆ ಪೂಜೆ ಹೆಸರಿನಲ್ಲಿ.
ಪೂಜಿಸುವುದು ಭೂತ ಪ್ರೇತಗಳನ್ನು. ಭಗವದ್ಗೀತೆ ಹೇಳ್ತದೆ, ಪ್ರೇತಾನ್ ಭೂತಗಣಾಶ್ಚಾನ್ಯ ಯಜಂತೆ ತಾಮಸ ಜನಾಹ. ಯಾವಾಗಲೂ ಹಿಂಸಾತ್ಮಕ ಕಾರ್ಯ ಮಾಡುತ್ತಾರೆ, ಪ್ಲಾನ್ ಮಾಡಿ ಮಾಡಿ ಅನೇಕರಿಗೆ ದುಃಖ ಹಿಂಸೆ ಕೊಡುವಂತಹ ಛಲವನ್ನು ಸಾಧಿಸ್ತಾರೆ. ಇನ್ನು ಅವ್ರ ಚಿಂತನೆ, ಅವ್ರ ವ್ಯವಹಾರ, ಅವರಿರು ಸ್ಥಳ, ಅವ್ರ ವ್ಯವಹಾರ, ಎಲ್ಲ ಡ್ರೆಸ್ಸಿಂಗ್ ಎಲ್ಲ ತಾಮಸಿಕನೇ. ಇದು ತಾಮಸಿಕ ಜನರ ಭಕ್ತಿಯು. ಈ ಪದ್ಧತಿ ಇದೆಲ್ಲ ಕೇವಲ ಭಾರತದಲ್ಲಷ್ಟೇ ಸೀಮಿತ ಇಲ್ಲ. ಈ ಧರಣಿಯಲ್ಲಿ ಎಲ್ಲೆಲ್ಲಿ ಮನುಷ್ಯರಿದ್ದಾರೋ ಎಲ್ಲ ಕಡೆ ಸಾತ್ವಿಕ, ರಾಜಸಿಕ, ತಾಮಸಿಕ ಉಪಾಸನಾ ಪದ್ಧತಿಗಳಿವೆ. ಮುಂದುವರೆದ ರಾಷ್ಟ್ರಗಳಾದ ಅಮೇರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಜಪಾನ್, ಜರ್ಮನಿ ಇತ್ಯಾದಿ ದೇಶಗಳಲ್ಲೂ ವರ್ತಮಾನ ಸಮಯದಲ್ಲಿ ಈ ಪದ್ಧತಿಗಳಿವೆ. ಈ ರೀತಿ ಇಂತಹ ತಾಮಸಿಕ ಭಕ್ತಿ ಪ್ರವೃತ್ತಿ ಇರುವುದನ್ನು ನೋಡಿಬಿಟ್ರೆ ಇವರು ಮುಂದುವರೆದಾರೋ ಹಿಂದುಳಿದಾರೋ ಅಂಧಶ್ರದ್ಧಾ ಪದ್ಧತಿಯಿಂದ, ಇದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಮೆಡಿಟೇಷನ್, ಸಹಜ ರಾಜಯೋಗ, ಆಧ್ಯಾತ್ಮಿಕ ಶಿಕ್ಷಣ, ಆತ್ಮಜ್ಞಾನ ಶಿಕ್ಷಣ, ಪರಮಾತ್ಮ ಜ್ಞಾನ ಶಿಕ್ಷಣ ಬೇಕೇ ಬೇಕು. ಯಾಕೆ ನಿಮ್ಗೆ ಆಲ್ರೆಡಿ ಫಸ್ಟೇ ಹೇಳಲಾಗಿದೆ, ಇದು ಪ್ರಾರಂಭ ಆಗಿದ್ದೆ ಯಾಕೆ, ಪರಮಾತ್ಮನ ಅರಿವಿಲ್ಲದಿರುವ ಕಾರಣ. ಹಾಗಾದರೆ ಈ ರೀತಿ ಭಕ್ತಿ ಮಾಡಿದರೆ, ಸಾತ್ವಿಕ ಮಾಡ್ಬೋದು, ರಾಜಸಿಕ ಮಾಡ್ಬೋದು, ತಾಮಸಿಕ ಮಾಡ್ಬೋದು, ಈ ರೀತಿ ಭಕ್ತಿ ಮಾಡಿದರೆ ಆ ಭಕ್ತಿಗೆ ಫಲ ಇದೆಯಾ, ಆ ಭಕ್ತಿಗೆ ಏನಾದರೂ ರಿಸಲ್ಟ್ ಇದೆಯಾ? ಯಾಕೆಂದರೆ ಆ್ಯಸ್ ಪರ್ ನ್ಯೂಟನ್ ಲಾ, ಇಫ್ ವಿ ಡೂ ಸಮ್ಥಿಂಗ್ ವಿ ಗೆಟ್ ಸಮ್ಥಿಂಗ್. ನಾವೇನು ಮಾಡಿದರೆ ಅದಕ್ಕೆ ವಾಪಸ್ ಸಿಗ್ತದೆ. ಅದು ಕೇವಲ ಫೋರ್ಸು, ಎನರ್ಜಿ, ವಸ್ತುವಿನ ಮೇಲೆ ಅಷ್ಟೇ ಪ್ರಯೋಗ ಅಲ್ಲ, ನಮ್ಮ ಜೀವನದ ಕರ್ಮ, ಭಕ್ತಿ, ಪೂಜೆಗೂ ಆ ಲಾ ಅಪ್ಲೈ ಆಗ್ತದೆ. ನಾವು ಏನು ಮಾಡ್ತೀವಿ ಅದನ್ನು ಪಡಿತೀವಿ. ಹಾಗಾದರೆ ರಾಜಸಿಕ ಭಕ್ತರಿಗೆ, ತಾಮಸಿಕ ಭಕ್ತರಿಗೆ, ಸಾತ್ವಿಕ ಭಕ್ತರಿಗೆ ಏನು ಫಲ ಸಿಗ್ತದೆ ಎನ್ನುವುದನ್ನು ನಾವು ವಿಚಾರ ಮಾಡೋಣ. ನಮ್ಮ ಶರಣರು ಹೇಳ್ತಾರೆ, ಕೆಚ್ಚಿಲ್ಲದ ಮರನ ಕ್ರಿಮಿ ಇಂಬುಗೊಂಬಂತೆ, ಒಡೆಯನಿಲ್ಲದ ಮನೆಯ ಶುನಕ ಸಂಚುಗೊಂಬಂತೆ, ನೃಪತಿ ಇಲ್ಲದ ದೇಶವ ಮನ್ಯ ರಿಂಬುಗೊಂಬಂತೆ, ನಿಮ್ಮ ನೆನೆ ಇಲ್ಲದ ಶರೀರವ ಭೂತ ಪ್ರೇತ ಪಿಶಾಚಿಗಳ ಇಂಬುಗೊಂಬಂತೆ ಚನ್ನಮಲ್ಲಿಕಾರ್ಜುನ. ಎಷ್ಟು ಚಂದ ಹೇಳ್ತಾರೆ ಅಕ್ಕಮಾದೇವಿ. ಒಂದು ವೇಳೆ ರಾಜನೇ ಇಲ್ಲ ಅಂದರೆ ಇಡೀ ರಾಜ್ಯ ತುಂಬ ವೈರಿಗಳೇ ಅಟ್ಯಾಕ್ ಮಾಡಿಬಿಡ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ಪರಮಾತ್ಮ ನೆನಪಿಲ್ಲ, ಯಾರ್ಯಾರೋಗೋ ಜೋತು ಬಿದ್ದರೆ ಪ್ರೇತ ಭೂತ ಕಾಮ ಕ್ರೋಧ ಮೋಹ ಸ್ವಾರ್ಥ ಇವೆಲ್ಲ ಬಂದುಬಿಡ್ತವೆ. ಅದಕ್ಕೋಸ್ಕರ ಎಷ್ಟೇ ಮೇಲ್ನೋಟಕ್ಕೆ ಪೂಜೆ ಮಾಡ್ತಿರ್ಬೋದು, ಅದು ಸಾತ್ವಿಕ ಇಲ್ಲ ಅಂದರೆ, ಸಾತ್ವಿಕ ಭಕ್ತಿ ಭಲೆ ಅದು ದೇವತೆಗಳಿಗೆ ಆರಾಧಿಸುತ್ತಿದ್ದರೂ ಸಹಿತ ಅದು ಯಥಾರ್ಥವಾಗಿ ಜ್ಯೋತಿ ಸ್ವರೂಪ ಪರಮಾತ್ಮನ ಪೂಜೆ ಅಂತೂ ಅಲ್ಲ. ಆದರೆ ಇಟ್ಸ್ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನುವಂತೆ ಸಾತ್ವಿಕ ಭಕ್ತಿ ಬೆಟರ್. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೇ ಮಾಂಸ. ಬಾಂಡ ಬಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಿಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ಎಷ್ಟು ಖಡಾಖಂಡಿತ ಆ ಕಾಲದಲ್ಲಿ ಅವ್ರು ಹೇಳಬೇಕಾದ್ರೆ ಎಷ್ಟು ದೃಢತೆಯಿಂದ, ಸತ್ಯತೆ ಅರಿವಿನಿಂದ ನಮ್ಮ ಶರಣರು ಹೇಳಿದ್ದಾರೆ. ಏಕೇಶ್ವರ ಪರಮಾತ್ಮನ ಬಿಟ್ಟು ನಾವು ಬೇರೆ ಯಾರನ್ನು ಪೂಜಿಸಿದರೂ ಹೆಂಡದ ಮಡಿಕೆಯನ್ನು ಹೊರಗೆ ತೊಳೆದಂತೆ, ಒಳಗದೈತಿ ಮತ್ತು ಕುಡಿಯೋದದ ಅದು ತಿನ್ನೋದದ. ಆದ್ದರಿಂದ ನಮ್ಮ ಈಗ ಈ ಪೂಜೆಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ, ಭಕ್ತಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಇದರ ರಿಸಲ್ಟ್ ನಮಗೇನು ಸಿಗ್ತದೆ ಅನ್ನೋದು ಗೊತ್ತಾಗಬೇಕಲ್ಲ. ಯಾವಾಗಲೂ ಒಬ್ಬ ವ್ಯಕ್ತಿ ಪರಿವರ್ತನೆ ಯಾವಾಗ ಆಗ್ತದೆ, ವಾಲ್ಮೀಕಿ ಯಾವಾಗ ಚೇಂಜ್ ಆದ, ಓ ನಾ ಹಿಂಗೆ ಮಾಡಿದರೆ ಕೊನೆಗೆ ನಾನೇ ಇದ್ರ ರಿಸಲ್ಟ್ ಅನುಭವ ಮಾಡಬೇಕಾಗ್ತದೆ, ಪಾಪದ ಬೇರೆ ಯಾರೂ ಶೇರ್ ಮಾಡ್ಕೊಳ್ಳೋಂಗಿಲ್ಲ ಅಂತ ಗೊತ್ತಾದ್ಮೇಲೆ ಅಲ್ವ ಚೇಂಜ್ ಆಗಿದ್ದು. ನಾನು ಏನು ಮಾಡ್ತೀನಿ ಅದಕ್ಕೇನು ಫಲ ಸಿಗ್ತದೆ ಅಂತ ಗೊತ್ತಾದ್ಮೇಲೆ ಐ ಕ್ಯಾನ್ ಡಿಸೈಡ್ ವಾಟ್ ಐ ಹ್ಯಾವ್ ಟು ಡೂ. ಅದಕ್ಕೆ ಈ ರೀತಿ ಭಕ್ತಿ ಮಾಡೋದ್ರಿಂದ ಏನು ಫಲ ಸಿಗ್ತದೆ ಅನ್ನೋದು ಭಗವದ್ಗೀತೆ ಭಾಳ ಸುಂದರವಾಗಿ ವಿಶ್ಲೇಷಿಸಿದೆ. ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ. ಅಚ್ಛಾ, ಓಂ ಶಾಂತಿ. ಓಂ ಶಾಂತಿ. ನನಾತ್ಮ ಮಸ್ತಕದಲ್ಲಿ ಹೊಳೆಯುವ ಸತೋ ಪ್ರಧಾನ ಜ್ಯೋತಿ. 7 ಬಾರಿ ಚಿಂತನೆ ಮಾಡಿ, ನಾನು ಸತೋ ಪ್ರಧಾನ ಜ್ಯೋತಿ.
ನನ್ನ ಚಿಂತನೆಗಳು ಸತೋ ಪ್ರಧಾನ. ಸ್ವಯಂ ಬಗ್ಗೆ ಸ್ವಯಂ ಶುಭ ಚಿಂತನೆ. ನನ್ನ ಜೀವನ ಭಾಗ್ಯಶಾಲಿ ಜೀವನ, ನಾನು ಅದೃಷ್ಟಶಾಲಿ ಆತ್ಮ. 5 ಬಾರಿ ವಿಚಾರ ಮಾಡಿ. ಸ್ವಯಂ ಬಗ್ಗೆ ಸ್ವಯಂ ಶ್ರೇಷ್ಠ ಚಿಂತನೆಯೇ ಸತೋ ಪ್ರಧಾನತೆಯಾಗಿದೆ. ನಾನು ಅದೃಷ್ಟಶಾಲಿ ಆತ್ಮ. ಚಿಂತನೆ ಮಾಡಿ, ದರ್ಶಿಸಿ. ನನ್ನ ನಯನ ಮಸ್ತಕ ಹಸ್ತಗಳಿಂದ ನಾನು ಶುಭವಾದದ್ದನ್ನೇ ಮಾಡುವ ಶುಭಕಾರಿ ಸತೋಪ್ರಧಾನ ಆತ್ಮ. ಜ್ಞಾನಯುಕ್ತ ಮಾತುಗಳನ್ನೇ ಆಡುವ ಸತೋಪ್ರಧಾನ ಆತ್ಮ ನಾನು. ನಾನಾತ್ಮ ಸಂಪೂರ್ಣ ಸತೋಪ್ರಧಾನ ಆತ್ಮ. ಈ ನಯನದಿಂದ ಸರ್ವರನ್ನ ಶುದ್ಧ ಆತ್ಮ ಎನ್ನುವ ದೃಷ್ಟಿಕೋನದಿಂದ ನೋಡುವ ಸತೋಪ್ರಧಾನ ಆತ್ಮ. ವಿಶ್ವದಲ್ಲಿರುವ ಸರ್ವ ಆತ್ಮಗಳಿಗೂ ಶುಭವನ್ನೇ ಬಯಸುವ ನಾನು ಸತೋಪ್ರಧಾನ ಆತ್ಮ. ಹೇಗೆ ಸೂರ್ಯನು ಎಲ್ಲರಿಗೂ ಬೆಳಕಿನ ಕಿರಣಗಳನ್ನು ನೀಡುವನು, ಇಂಪಾರ್ಷಿಯಲ್ಲಾಗಿ ಬೆಳಕನ್ನೇ ಚಿಮ್ಮುವನು ವಿಶ್ವದ ಸಕಲ ಆತ್ಮಗಳಿಗೆ, ನೆರೆಹೊರೆಯವರಿಗೆ, ಸಂಬಂಧಿಕರಿಗೆಲ್ಲರಿಗೂ ಶುಭ ಚಿಂತನೆಯ, ಶುಭ ಭಾವನೆಯ, ಶುಭ ಸಂಕಲ್ಪಗಳ ವೈಬ್ರೇಷನ್ಸನ್ನು ಹರಡಿಸುತ್ತಿರುವೆ. ಮಸ್ತಕದ ಮಧ್ಯದಲ್ಲಿ ನಾನು ಸತೋಪ್ರಧಾನ ಆತ್ಮ. ಸರ್ವಾತ್ಮಗಳಿಗೂ ಶುಭವಾಗಲಿ, ಸರ್ವಾತ್ಮಗಳು ಸಂತುಷ್ಟವಾಗಿರಲಿ, ಸರ್ವಾತ್ಮಗಳು ಪರಮಾತ್ಮನನ್ನು ನೆನೆಯಲಿ. ಅಜ್ಞಾನದ ಅಲದಾಟದಲ್ಲಿರುವ ಸಕಲಾತ್ಮಗಳಿಗೆ ಪರಮಾತ್ಮನ ನೆಲೆ ದೊರೆಯಲಿ. ಕನ್ಫ್ಯೂಷನ್ನಿನ ಅಂಧಕಾರದಲ್ಲಿರುವ ಸಕಲಾತ್ಮಗಳಿಗೆ ಈಶ್ವರನ ಸತ್ಯ ಪರಿಚಯದ ಕನೆಕ್ಷನ್ ಪಡೆಯಲಿ. ಅಂತರಂಗ ಖಾಲಿ ಮಾಡಿಕೊಂಡು ಬೇಡುವಂಥ ಸಕಲಾತ್ಮಗಳು ಶಾಂತಿಯಿಂದ ಭರ್ಪೂರಾಗಲಿ, ಸಂತೋಷದಿಂದ ಚಿಮ್ಮಲಿ. ಸಕಲಾತ್ಮಗಳಿಗೆ ಅರಿವಾಗಲಿ, ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಒನ್ ಗಾಡ್. ಜಗತ್ತಿನಾದ್ಯಂತ ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು, ಪರಸ್ಪರ ಸಹೋದರ ಸಹೋದರರು. ನಾನು ಸತೋಪ್ರಧಾನ ಆತ್ಮ. ನನ್ನ ಮಾತು, ನನ್ನ ಕರ್ಣಗಳಿಂದ ಸತೋಪ್ರಧಾನ ಕಾರ್ಯಗಳನ್ನೇ ಮಾಡುವೆ. ಸತೋಪ್ರಧಾನ ಜ್ಞಾನವನ್ನೇ ಶ್ರವಣ ಮಾಡುವೆ. ಸತೋಪ್ರಧಾನ ಅಂದರೆ ಶ್ರೇಷ್ಠ, ಸಾತ್ವಿಕ, ಸ್ವಚ್ಛ, ಶುದ್ಧ. ನಾನು ಸತೋಪ್ರಧಾನ ಆತ್ಮ. ಸತೋಪ್ರಧಾನತೆಯ ಶ್ರೇಷ್ಠ ಸಂಸ್ಕಾರಗಳಿಂದ ನನ್ನ ಅಂತರಂಗದಲ್ಲಿರುವ ತಮೋಪ್ರಧಾನ ದುರ್ಬಲತೆಗಳನ್ನು ನಾಶ ಮಾಡಿಕೊಳ್ಳುತ್ತಿರುವೆ. ಇಚ್ಛೆ ತೃಷ್ಣೆಯ ಬದಲಾಗಿ ಅಶುಭ ಕಾಮನೆಯನ್ನು ತೊರೆದು ನಾನು ಪರಮ ಪವಿತ್ರ ಆತ್ಮ ಸತೋಪ್ರಧಾನ. 3 ಸಾರಿ ಹೇಳಿಕೊಳ್ಳಿ. ನನ್ನ ಪರಮ ಪವಿತ್ರ ಆತ್ಮ ಸತೋ ಪ್ರಧಾನ.
ನಾನು ಪರಮ ಪವಿತ್ರ ಆತ್ಮ ಪ್ರಶಾಂತ ರೂಪ. ನಾನು ಪರಮ ಪವಿತ್ರ ಆತ್ಮ ಪರಿಶುದ್ಧ ಜ್ಯೋತಿ. ನನ್ನ ಆತ್ಮ ಶ್ರೇಷ್ಠ ಜ್ಯೋತಿ, ಪಾವನ ಜ್ಯೋತಿ. ಸರ್ವಾತ್ಮಗಳು ತಮ್ಮ ಪ್ರಧಾನತೆಯ ಬಲೆಯಿಂದ ಮುಕ್ತರಾಗಲಿ. ನಕಾರಾತ್ಮಕ ತಾಮಸಿಕ ಚಿಂತನೆಗಳಿಂದ ಮುಕ್ತರಾಗಲಿ. ಸರ್ವರ ಮನಸ್ಸು ಸಾತ್ವಿಕವಾಗಲಿ. ಸರ್ವರ ಆಹಾರ ವಿಹಾರ ಸತೋ ಪ್ರಧಾನವಾಗಲಿ. ಹಿಂಸೆ ಬಲಿಗಳಿಂದ ಮುಕ್ತರಾಗಿ ಸರ್ವರು ಸುಖ ಶಾಂತಿಯಿಂದ ಬಾಳೋಣ. ಓಂ ಶಾಂತಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.